ನಮಸ್ತೆ. ನಿನ್ನೆ ಮೊನ್ನೆ ಉಡುಪಿಯ ವೆಬ್ ಚಾನೆಲ್ ಒಂದು ನಿರಾಧಾರವಾದಂಥ ಆರೋಪವನ್ನು ನನ್ನ ಬಗ್ಗೆ ಮತ್ತು ನನ್ನ ಕುಟುಂಬ ನಿರ್ಮಾಣ ಮಾಡ್ತಾ ಇರುವಂಥ ಕಟ್ಟಡದ ಕುರಿತಂತೆ ಇವತ್ತು ಮಾಡಿದೆ. ಅದಕ್ಕೆ ನಾನು ಕೆಲವು ಸ್ಪಷ್ಟೀಕರಣಗಳನ್ನು ನನ್ನ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದೇನೆ. ಈ ಕಟ್ಟಡ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಇಡೀ ಶಿಲ್ಪ ವಿನ್ಯಾಸವನ್ನು ಪ್ರಮೋದ್ ಕುಮಾರ್ ಅವರಿಗೆ ನೀಡಿದ್ದೇವೆ. ಕಟ್ಟಡದ ಆರಂಭದಿಂದ ಇವತ್ತಿನ ತನಕ ಮತ್ತು ಪೂರ್ತಿಗೊಳ್ಳುವ ತನಕ ಪೂರ್ತಿ ಜವಾಬ್ದಾರಿ ಅವರಿಗೆ ಕೊಟ್ಟಿದೆ. ನಂದಿಕೂರಿನ ಸೃಷ್ಟಿ ವೆಂಚರ್ಸ್ ಇಂಡಸ್ಟ್ರಿನವರ ಜೊತೆಗೆ ಡಿಸೆಂಬರ್ನಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ಈ ಕಟ್ಟಡವನ್ನು ಮುಗಿಸಬೇಕು ಅನ್ನುವಂಥ ಸಂಪೂರ್ಣ ಜವಾಬ್ದಾರಿಯನ್ನು ಸೃಷ್ಟಿ ವೆಂಚರ್ಸ್ನವರಿಗೆ ಕೊಟ್ಟಿದೆ. ಖರೀದಿ, ಸಾಗಾಣಿಕೆ ಮತ್ತು ಮಾನವ ಸಂಪನ್ಮೂಲಗಳ ಬಳಕೆ ಇದೆಲ್ಲದೂ ಕೂಡ ಸೃಷ್ಟಿ ವೆಂಚರ್ಸ್ನ ಜವಾಬ್ದಾರಿಯ ವಿನಃ ನನ್ನ ಜವಾಬ್ದಾರಿ ಯಾವುದೂ ಕೂಡ ಇದರಲ್ಲಿಲ್ಲ. ನಾನು ಅವ್ರ ಜೊತೆಗೆ ಅಗ್ರಿಮೆಂಟಿನ ಪ್ರಕಾರ ಪೂರ್ತಿ ಕಟ್ಟಡವನ್ನು ಮಾಡಿ ಅವ್ರು ನನಗೆ ಕೊಡಬೇಕು. ಇನ್ನು ಸಿಮೆಂಟಿನ ಕುರಿತಂತೆ, ಟ್ರೇಡ್ ಸಿಮೆಂಟ್ ಮತ್ತು ನಾನ್ ಟ್ರೇಡ್ ಸಿಮೆಂಟಿನ ಕುರಿತಂತೆ ಈಗಾಗಲೇ ತುಂಬ ವಿಷಯಗಳು ಈಗಾಗಲೇ ಸ್ಪಷ್ಟತೆ ಆಗಿದೆ. ಟ್ರೇಡ್ ಸಿಮೆಂಟ್ ಅಂತಂದರೆ ಕಂಪನಿಯಿಂದ ಡೀಲರ್ಗೆ, ಡೀಲರ್ನಿಂದ ಗ್ರಾಹಕರಿಗೆ ಸಿಗುತ್ತೆ, ಇದು ಟ್ರೇಡ್ ಸಿಮೆಂಟ್. ನಾನ್ ಟ್ರೇಡ್ ಸಿಮೆಂಟ್ ಅಂತಂದರೆ ಕಂಪನಿಯಿಂದ ನೇರವಾಗಿ ಗ್ರಾಹಕರಿಗೆ ಕೊಡುವಂಥ ಸಿಮೆಂಟನ್ನು ನಾನ್ ಟ್ರೇಡ್ ಸಿಮೆಂಟ್ ಅಂತ ಕರೀತಾರೆ. ಅದನ್ನು ಬಳಕೆದಾರ ತನ್ನ ಬಳಕೆಗೆ ಮಾತ್ರ ಬಳಕೆ ಮಾಡಬೇಕೇ ವಿನ ಅದನ್ನು ಮರುಮಾರಾಟ ಮಾಡಲಿಕ್ಕಿಲ್ಲ ಅಂತೇಳಿ ಕಂಪನಿ ಅದನ್ನು ಮುದ್ರಿಸಿ ಕಳಿಸ್ಕೊಡುತ್ತೆ. ಸೊ ಇದು ನಾನ್ ಟ್ರೇಡಿನ ಇರುವಂಥ ವ್ಯತ್ಯಾಸ. ಇದು ಯಾವುದಕ್ಕೂ ಕೂಡ ನಾನ್ ಜವಾಬ್ದಾರಲ್ಲ. ನಾನು ಒಪ್ಪಂದ ಮಾಡಿಕೊಂಡಿರುವಂಥದ್ದು ಸೃಷ್ಟಿ ವೆಂಚರ್ಸ್ನ ಜೊತೆಗೆ. ಅವರು ಇಡೀ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಜರ್ಮನ್ ತಂತ್ರಜ್ಞಾನದ ಜೊತೆಗೆ ಈಕೋ ವ್ಯಾಲ್ ಪ್ಯಾನಲ್ ಅನ್ನುವಂಥ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರ್ಮಾಣ ಆಗ್ತಾ ಇರುವಂಥ ಈ ಕಟ್ಟಡ, ಈ ಕಟ್ಟಡ ಅವರು ಪೂರ್ತಿಗೊಳಿಸುವ ತನಕ ಆ ಒಪ್ಪಂದದಲ್ಲಿ ಅವರು ಮುಂದುವರಿತಾರೆ. ಸರ್ಕಾರಕ್ಕೆ ಬೇರೆ ಸಿಮೆಂಟು, ಸರ್ಕಾರಿ ಕಾಮಗಾರಿಗಳಿಗೆ ಬೇರೆ ಸಿಮೆಂಟು, ಖಾಸಗಿ ಕೆಲಸಗಳಿಗೆ ಬೇರೆ ಸಿಮೆಂಟ್ ಅನ್ನುವಂಥ ವ್ಯತ್ಯಾಸ ಇದೆ ಅಂತೇಳಿ ನನಗಿಲ್ಲಿಯ ತನಕ ಯಾವುದೇ ಅನುಭವಗಳು ಬಂದಿಲ್ಲ. ಆ ವ್ಯತ್ಯಾಸಗಳನ್ನು ಯಾರು ವಿರೋಧಿಗಳು ಹೇಳ್ತಾ ಇದ್ದಾರೋ ಅದನ್ನು ಅವರೇ ಸ್ಪಷ್ಟ ಮಾಡಬೇಕಿನ್ನ ನನಗಿದು ಯಾವುದೂ ಕೂಡ ಗೊತ್ತಿಲ್ಲ. ಮತ್ತಿದರಲ್ಲಿ ಇವತ್ತು ಈ ರೀತಿಯಾದಂಥ ಆರೋಪ ಇದು ಮೊದಲ ಬಾರಿ ಅಲ್ಲ. ನಾನು ಶಾಸಕನಾಗಿ ಆರಂಭದ ಬಂದ ದಿನದಿಂದ ಇವತ್ತಿನ ತನಕ ಹತ್ತಾರು ಸಾಕ್ಷಿ ಇಲ್ಲದಂಥ, ನಿರಾಧಾರವಾದಂತಹ, ಪ್ರಚಾರಕ್ಕೆ ಪ್ರಿಯವಾದಂಥ ಆರೋಪಗಳನ್ನು ಅವತ್ತು ಮಾಡಿದರೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಆರಂಭದ ದಿನಗಳಲ್ಲಿ ನನ್ನ ಹತ್ರ 50 ಲಾರಿ ಇದೆ ಅಂತ ಹೇಳಿದರು, ಅದು ಸ್ಪಷ್ಟತೆ ಆಗಲಿಲ್ಲ. ಡಿನೋಟಿಫೈ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದರು, ಗಣಿಗಾರಿಕೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದರು, ಬಹುಮಾಡಿ ಕಟ್ಟಡಗಳನ್ನಾದ್ರೂ ಇದೆ ಅಂತ ಹೇಳಿದರು, ಮುಂಬೈನಲ್ಲಿ, ಬೆಂಗಳೂರಿನಲ್ಲಿ, ಕಾರ್ಕಳದಲ್ಲಿ ಹೋಟೆಲ್ಗಳಿದೆ ಅಂತ ಹೇಳಿದರು, ಆಸ್ತಿಗಳನ್ನು ಮಾಡಿದ್ದಾರೆ ಅಂತ ಹೇಳಿದರು. ಈ ರೀತಿ ಯಾವುದೇ ಸಾಕ್ಷಿ ಇಲ್ಲದಂಥ ಆರೋಪಗಳನ್ನು ಅವತ್ತಿನಿಂದ ಇವತ್ತಿನ ತನಕ ಮಾಡಿದರೆ ಬಿಟ್ಟರೆ ಯಾವುದೂ ಕೂಡ ಇವತ್ತಿನ ತನಕ ಅದನ್ನು ಸಾಬೀತು ಮಾಡುವಂಥ ಪ್ರಯತ್ನವನ್ನು ಯಾರೂ ಕೂಡ ಮಾಡಿಲ್ಲ. ಆ ರೀತಿಯಾದಂಥ ಆರೋಪಗಳ ಸರಮಾಲೆಗಳಿಗೆ ಇದೊಂದು ಸೇರ್ಪಡೆ ಅಂತ ನಾನು ಭಾವಿಸ್ತೇನೆ. ನಾನು ಇವತ್ತು ವಿರೋಧಿಗಳು ಮತ್ತು ಕಾಂಗ್ರೆಸ್ನ ಹೇಳಿಕೆಗಳನ್ನು ಗಮನಿಸಿದ್ದೇನೆ. ಅವರು ಯಾವ ತನಿಖೆಗಳಿಗೆ ಹೇಳ್ತಾರೋ ಆ ಎಲ್ಲ ತನಿಖೆಗಳಿಗೆ ನಾನು ಸಿದ್ಧನಿದ್ದೇನೆ. ಅದು ಯಾವ ಹಂತದ ತನಿಖೆಗಳಾದರೂ ಕೂಡ ನಾನು ಸಿದ್ಧನಿದ್ದೇನೆ. ಮತ್ತು ಇದನ್ನು ಇಟ್ಟುಕೊಂಡು ಬ್ಲ್ಯಾಕ್ಮೇಲನ್ನು ಯಾರಾದರೂ ಮಾಡಿದರೆ ಈ ಬ್ಲ್ಯಾಕ್ಮೇಲ್ಗಳಿಗೆ ನಾನು ಬಗ್ಗೋದಿಲ್ಲ, ನಾನು ಬಗ್ಗೋದಿಲ್ಲ, ನನ್ನ ಕುಟುಂಬವೂ ಕೂಡ ಬಗ್ಗೋದಿಲ್ಲ. ಮತ್ತು ಈ ಆರೋಪಗಳನ್ನು ಯಾರು ಮಾಡಿದರೆ ಅಂಥವರ ಮೇಲೆ ಈ ವಾರನೇ ನಾನು ರಾಜ್ಯ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ದಾಖಲಿಸ್ತೇನೆ. ನನ್ನ ನ್ಯಾಯಾಲಯದಲ್ಲಿ ಇದನ್ನು ಎದುರಿಸ್ತೇನೆ. ನನಗೆ ಯಾವುದೇ ರೀತಿಯಾದಂಥ ಸಾಸಿವೆ ಕಾಳಿನ ಅಂಜಿಕೆಯೂ ಕೂಡ ಇಲ್ಲ. ನಾನು ಈ ಸ್ಪಷ್ಟೀಕರಣವನ್ನು ಯಾಕೆ ಮಾಡುವಂಥ ಪರಿಸ್ಥಿತಿ ಬಂತು ಅಂತಂದರೆ, ನನ್ನ ಕಾರ್ಯಕರ್ತರಿಗೆ, ನನ್ನನ್ನು ಬೆಂಬಲಿಸ್ತಾ ಇರುವಂಥ ಬೆಂಬಲಿಗರಿಗೆ ಇದು ಸ್ಪಷ್ಟತೆ ಆಗಬೇಕು. ಇದರಲ್ಲಿ ಏನೂ ಇಲ್ಲ ಅನ್ನುವಂಥದ್ದು. ಯಾವ ತನಿಖೆ ಬೇಕಾದರೂ ಯಾವಾಗ ಹಂತದಲ್ಲೂ ಕೂಡ ಮಾಡಲಿ, ರಾಜಕೀಯವಾಗಿ ಏನು ಉತ್ತರವನ್ನು ಕೊಡಬೇಕು, ನಾನು ಉತ್ತರವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೊಡ್ತೇನೆ. ಯಾವುದೇ ಕಾರ್ಯಕರ್ತ, ನನ್ನ ಬೆಂಬಲಿಗರು ಇದನ್ನು ನಂಬುವಂಥ ಅಗತ್ಯತೆ ಇಲ್ಲ. ಈ ಚಾನೆಲ್ನ ಹೆಸರನ್ನ ಇವತ್ತಿನ ತನಕ ನಾವು ಕೇಳಿರಲಿಲ್ಲ. ಇವತ್ತು ಇದನ್ನು ಕಾಂಗ್ರೆಸ್ ದುರುಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ, ವಿರೋಧಿಗಳು ಇದನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು. ಇದಕ್ಕೆ ಯಾರೂ ಕೂಡ ಅಂಜುವಂಥ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.